ಜಯನಗರ ಕ್ಷೇತ್ರದ ಸಾರಕ್ಕಿ ವಾರ್ಡಿನಲ್ಲಿ ಸಮಾಜ ಸೇವಕರಿಂದ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಮುಖಂಡ ಗೋಪಿರವರು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಹರಿಪ್ರಸಾದ್, ಕೇಂದ್ರದಲ್ಲಿ ರಾಹುಲ್ ಗಾಂಧಿನ ಗೆಲ್ಲಿಸುವುದೇ ನಮ್ಮ ಗುರಿ ಎಂದು ಹೇಳಿದರು. ಜನರಲ್ಲಿ ಪಕ್ಷದ ಬಗ್ಗೆ ತಿಳಿಸಿ ಅಭ್ಯರ್ಥಿ ಪರ ಮತ ಹಾಕುವಂತೆ ಗೋಪಿರವರು ಮನವಿ ಮಾಡಿದರು. ಹೆಸರು ಗೋವಿಂದ ರೆಡ್ಡಿ ಅಂತ, ಬೆಂಗಳೂರು ದಕ್ಷಿಣ ಡಿ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಈಗಿನ 18ನೇ ತಾರೀಕು ನಡೆಯಲಿರೋ ಚುನಾವಣೆಗೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಈ ಬಾರಿ ನಮ್ಮ ಎಮ್ ಎಲ್ ಎ ಸ್ವಾಮಿರೆಡ್ಡಿ ಅವರು ಬಂದಮೇಲೆ ತುಂಬ ಒಳ್ಳೊಳ್ಳೆ ಕೆಲಸಗಳು ಆಗ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಸುಬ್ಬಮ್ಮ ಸರ್ಕಲ್ನಲ್ಲಿ 15-20 ವರ್ಷದಿಂದ ಇದೊಂದು ಡ್ರೈನ್ ಇರಲಿಲ್ಲ. ಅವ್ರು ಬಂದಿದ ತಕ್ಷಣ ಬರೀ 3 ತಿಂಗಳಲ್ಲೇ ಆ ಕೆಲಸವನ್ನು ಮುಗಿಸಿ ಜನರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಈ ಏರಿಯಾದಲ್ಲಿ ಎಲ್ಲರೂ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಹೋದಾಗೆಲ್ಲ ಎಲ್ಲರ ಮನೆಯಲ್ಲೂ ಕಾಫಿ ಟೀ ಕೂಡ ಕೊಟ್ಟು ನಮಗೆ ಆಧರಿಸಿ ಅವರು ನಮ್ಮನ್ನು ಬೆಂಬಲಿಸ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಸೋಮ್ಯಾರೆಡ್ಡಿ ಅವರು ಬಂದಮೇಲೆ ತುಂಬ ಒಳ್ಳೊಳ್ಳೆ ಕೆಲಸಗಳಾಗ್ತಾಯಿದೆ. ಅದರಿಂದ ತುಂಬ ನಮ್ಮ ಹರಿಪ್ರಸಾದ್ ಅವರು ಈ ಬಾರಿ ಗೆಲ್ಲೋದ್ರಲ್ಲಿ ಸಂಶಯವೇ ಇಲ್ಲ. ಮೋದಿ ಅಲೆ ಇದ್ರೂ ಇರ್ಬೋದು, ನಮಗಂತೂ ಕಾಣಿಸ್ತಾ ಇಲ್ಲ ಇಲ್ಲೇನು, ಅದು ಎಲ್ಲಿದೆಯೋ ಅಂತ ಅವರೇ ಹುಡುಕ್ಬೇಕಾಗತ್ತೆ. ಪಬ್ಲಿಕ್ನವರು ಇಲ್ಲಿಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೋಮ್ಯಾರೆಡ್ಡಿ ಅವರು ಬಂದಮೇಲೆ ಎಲ್ಲ ಥರನೂ ಜನಗಳು ಇವಾಗ ಬೆಂಬಲ ಸೂಚಿಸ್ತಾ ಇದ್ದಾರೆ. ಮೇಯ್ನಾಗಿ ಇಲ್ಲಿ ಊರಿನ ಹಿರಿಯರು ಎಲ್ಲರೂ ಅವ್ರು ಬಂದಮೇಲೆ ಸೋಮ್ಯಾರೆಡ್ಡಿ ಬಂದಮೇಲೆ ಎಲ್ಲ ಕರೆದು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಸಿಟಿಸನ್ಸ್ ಎಲ್ಲರೂ. ಆಮೇಲೆ ಅವ್ರು ಮಾಡ್ತಾಯಿರೋ ಕಾರ್ಯವೈಖರಿಗಳು ನೋಡಿ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಅದೊಂದು ನಮಗೂ ಸಂತೋಷ, ನಮಗೂ ಒಂಥರ ಬೆನ್ನೆಲುಬಾಗಿದೆ. ಆ್ಯಕ್ಚುಲಿ ಇದು ಮೊದಲಿಂದನೂ ಬಿ ಜೆ ಪಿ ಡಾಮಿನೇಟೆಡ್ ಏರಿಯಾನೇ. ಈ ಬಾರಿ ತುಂಬ ಚೇಂಜಸ್ ಆಗಿದೆ. ಈ 8 ತಿಂಗಳಿಂದ ಏನು ನಡೀತಾ ಇದೆಯೋ ಆ ವರ್ಕ್ಸ್ ಮೇಲೆ ಡಿಪೆಂಡ್ ಆಗಿ ನನಗೆ ಗೊತ್ತಿರೋ ಹಂಗೆ ಎಲ್ಲರಿಗೂ ಈ ಬಾರಿ ಇಲ್ಲಿ ಲೀಡ್ ಬರುತ್ತೆ, ನಮಗಂತೂ ಆಶ್ವಾಸನೆ ಇದೆ.